ನೀವು ದಾಳಿಂಬೆ ಕೃಷಿ ಮಾಡಬೇಕಾ? ಇವತ್ತೊಬ್ಬರನ್ನ ನಿಮಗೆ ಪರಿಚಯಿಸ್ತೀವಿ. ಶಿಕ್ಷಕರಾಗಿರುವ ಇವರು ದಾಳಿಂಬೆ ಬೆಳೆದು ಒಳ್ಳೆ ಆದಾಯ ಗಳಿಸ್ತಿದ್ದಾರೆ. ಸರ್, ಟೀಚರ್ ಆಗಿದ್ದೆ, ನನಗೆ ಕೊರೋನಾದಲ್ಲಿ ಸ್ಕೂಲ್ಗಳೆಲ್ಲ ಮುಚ್ಚೋದು ಸರ್. ಅವಾಗ ನಮ್ಮ ಪೇಮೆಂಟು ಎಲ್ಲ ಕಟ್ಟೈತೆ ಸರ್. ಸುಧೀರ್ ಸರ್ನ ಎಲ್ಲ ವಿಡಿಯೋಗಳನ್ನು ನೋಡಿದೆ. ನೋಡಿದಾದ ಕೂಡಲೇ ನನಗೆ ಏನಸ್ತು, ಇದರಲ್ಲಿ ಏನಾದರೂ ನಾವು ಸಾಧ್ಯ ಮಾಡುವಂಥ ಒಂದು ಕೋರ್ಸ್ಗಳಿವೆ ಅಂತೇಳಿ ಅನ್ನಿಸ್ತು. ಅವಾಗ ನಾನು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರೈಬ್ ತೊಗೊಂಡ್ಬಿಟ್ಟೆ. ಬೇರೆಯವ್ರಿಗೆ ಕೇಳಿ ಮಾಡ್ತೀನಿ ಅಂತಂದರೆ ನನಗೆ ಅನ್ನೋರು, ಸರ್ ನಿಂದು ಶಿಕ್ಷಣ ಎಮ್ ಎಸ್ ಸಿ ಬಿ ಎಡು, ನೀನು ಅಗ್ರಿಕಲ್ಚರ್ ಲೈಕ್ ಅಲ್ಲ, ನಿನ್ನ ಕೆಲಸ ನೀನು ಟೀಚರಾಗಿ ವರ್ಕ್ ಮಾಡ್ತಿದ್ದೀವಿ ಇವಾಗ, ನೀನು ಅದನ್ನೇ ಮಾಡು ಅಂತ ನಮ್ಗೆ ನಮ್ಮ ಮನೆಯಲ್ಲಿ ಕೂಡ ಹೇಳ್ತಿದ್ರು. ನಮ್ಮ ಸಮಾಜದಲ್ಲಿ ನೀನು ವರ್ಕ್ ಮಾಡೋದು ಟೀಚರಾಗಿ, ಮತ್ತೆ ಯಾಕೆ ಅಗ್ರಿಕಲ್ಚರ್ ಮಾಡ್ತೀವಿ ಅಂತ ಕೇಳ್ತಾಯಿದ್ರು. ನಾನು ಸುಮ್ಮನೆ ವಿಡಿಯೋ ನೋಡಿಕೊಳ್ಳೆ, ನನಗೆ ಅನಿಸ್ತು ಸರ್ ವಿಡಿಯೋ ಫಾಲೋ ಮಾಡಿದ್ರೆ ನಾನು ಅಗ್ರಿಕಲ್ಚರು ಮಾಡ್ಬೋದು ಅಂತ ಅನಿಸ್ತು. ಪಾರ್ಟ್ ಟೈಮಲ್ಲಿ ಮಾಡೋ ವಿಚಾರ ಬಂದ ಕೂಡಲೇ ನಾನು ದಾಳಿಂಬೆ ಕೃಷಿಯನ್ನು ಆಯ್ಕೆ ಮಾಡಿದೆ. ಫಸ್ಟ್ ಕ್ರಾಪೇ ನಂದು ಏನಪ್ಪ ಅಂತಂದರೆ ಒಂದು ಗಿಡಕ್ಕೆ 1,000 ಅಂತ ಬಂದಿದೆ ಸರ್. ಟೋಟಲ್ 400 ಗಿಡಕ್ಕೆ 4,00,000 ಆಗಿದೆ. 18 ತಿಂಗಳು ನಾನು ಗಿಡ ಬೆಳೆಸಿದ್ದೀನಿ ಸರ್. ಫಸ್ಟು 2 ವರ್ಷ ಹತ್ರ 2 ವರ್ಷ ಗಿಡ ಫೋಟೋ ದೊಡ್ಡದಾದ ಕೂಡಲೇ ನಾನು ಇದು ಮಾಡ್ತಾಯಿದ್ದೀನಿ. ಫ್ರೀಡಮ್ ಆ್ಯಪಲ್ ಪ್ರತಿಯೊಂದು ಇವತ್ತು 900+ ಕೋರ್ಸ್ಗಳಿದ್ದಾವೆ. ನಮಗೆ ಬಿಸ್ನೆಸ್ ಪರ್ಪೋಸ್ ಆಗಲಿ ಅಗ್ರಿಕಲ್ಚರ್ ತುಂಬ ಕೋರ್ಸ್ಗಳಿದ್ದಾವೆ. ನೀವು ಅದರಲ್ಲಿ ಏನಪ್ಪ ಅಂತಂದರೆ ಅಧ್ಯಯನ ಮಾಡಿ ಅಂದರೆ ಒಳ್ಳೆ ಗೈಡೆನ್ಸ್ ಸಿಗುತ್ತೆ. ಅಂದ್ರೆ ನಮ್ಗೆ ಯಾವ್ದು ಬೇಕು ಅದನ್ನು ಅದೆಲ್ಲ ಯೂಸ್ ಮಾಡಿಕೊಂಡು ನಾವು ಬೇರೆ ಏನಪ್ಪ ಅಂತಂದರೆ ಪಾರ್ಟ್ ಟೈಮ್ ಮೇಲೆ ಕೆಲಸ ಮಾಡ್ಬೋದು. ನೀವು ರಾಯಪ್ಪ ಅವರಂತೆ ಯಶಸ್ವಿ ದಾಳಿಂಬೆ ಕೃಷಿ ಮಾಡಬೇಕಾ? ಫ್ರೀಡಮ್ ಆ್ಯಪ್ನಲ್ಲಿ ದಾಳಿಂಬೆ ಕೃಷಿ ಕೋರ್ಸ್ ನೋಡಿ.